ವೀರಪ್ಪನ ಇಂಟೆನ್ಷನ್ ಏನು ಸೇತುಕುಳಿ ಗೋವಿಂದ ನಾ ಸತ್ತರೆ ಮುಂದೆ ನೀನು ಇಲ್ಲಿ ಸಿಗರೇಟು ಬೀಡಿನೂ ಸೇದವರು ಇದ್ದಾರೆ ಈ 3 ಕಿಲೋಮೀಟರ್ ಒಳಗಡೆ 1 ಕಿಲೋಮೀಟರ್ ಒಳಗಡೆ ಇದ್ದಾರೆ ನಾನು ನನ್ನ ಪೊಸಿಷನ್ ತಗೊಳ್ಬೇಕು ನನಗೆ ಈ ಕಡೆಯಿಂದ ಫೈರ್ ಬರ್ತಾ ಹಿಂದಿಂದ ಫೈರ್ ಬರ್ತಾ ಮುಂದಿಂದ ಫೈರ್ ಬರ್ತಾ ರೈಟ್ಸಿಂದ ಬರ್ತಾ ಲೆಫ್ಟಿಂದ ಬರ್ತಾ ಗೊತ್ತಾಗುತ್ತೆ ಮಂಕಿ ಕ್ರಾವ್ಲಿಂಗ್ ಗೊತ್ತಿರಬೇಕು ಮಂಕಿ ಕ್ರಾವ್ಲಿಂಗ್ ಅಂತಂದರೆ ಇದು ಹಳ್ಳ ಆ ಕಡೆ ಒಂದು ಕಂಬ ಇದೆ ಈ ಕಡೆ ಒಂದು ಕಂಬ ಇದೆ ಹಗ್ಗ ಕಟ್ಟಿದ್ದೀನಿ ಈ ಹಗ್ಗ ಹಿಡ್ಕೊಂಡು ಜಾರಬೇಕು ನಾನು ಎರಡು ಕಾಲು ಎರಡು ಕೈ ಹಿಡ್ಕೊಂಡು ದಾಟಬೇಕು ಟ್ರೈನಿಂಗು ಅಷ್ಟೇ ಇಂಪಾರ್ಟೆಂಟು ಡಿಸಿಪ್ಲಿನು ಅಷ್ಟೇ ಇಂಪಾರ್ಟೆಂಟು ನಮ್ಮ ವೈಯಕ್ತಿಕ ಕ್ಯಾರೆಕ್ಟರ್ಸು ಅಷ್ಟೇ ಇಂಪಾರ್ಟೆಂಟ್ ಇಲ್ಲ ಸರ್ ನಾನು ಇವಾಗ ಈಗ ಸಿಗರೇಟ್ ಸೇದಬೇಕು ಸರ್ ನಾನು ಆಗೋದಿಲ್ಲ ಸರ್ ನನಗೆ ನಾನು ಏನು ಮಾಡ್ತೀರಿ ಅಂತ ಯಾಕಂತಂದ್ರೆ ಆ ಇದರಲ್ಲಿ ಆ ಏರಿಯಾದಲ್ಲಿ ನೀವು ಸಿಗರೇಟ್ ಸೇದಿದ್ರೆ 3 ಕಿಲೋಮೀಟ್ರ್ ಹೋಗುತ್ತೆ ಸ್ಮೆಲ್ಲು ಹಿಡಿದೇ ಹಿಡಿತಾನೆ ಓ ಇಲ್ಲಿ ಸಿಗರೇಟು ಬೀಡಿನೂ ಸೇದವರು ಇದ್ದಾರೆ ಈ 3 ಕಿಲೋಮೀಟ್ರ್ ಒಳಗಡೆ 1 ಕಿಲೋಮೀಟ್ರ್ ಒಳಗಡೆ ಇದ್ದಾರೆ ನಾನು ನನ್ನ ಪೊಸಿಷನ್ ತಗೊಳ್ಬೇಕು ಆಯಕಟ್ಟಿನ ಜಾಗದ ಕುಂಡಿರ್ತಾನೆ ನೋಡ್ಕೊಂತ ಕುಂದಿರ್ತಾನೆ ಈ ಕಡೆ ಎಲ್ಲ ಎಲ್ಲೇ ಬರ್ತಾರೆ ಯಾವ್ದು ಕಡೆ ಒಂದು ಕಡೆ ಸಿಗ್ತೈತೆ ಯಾಕೆ ಅಲ್ಲಿ ಇರ್ತೀವಲ್ಲ ನಾವು ನಮಗೆ ಹೆಂಗೆ ಸಿಗರೇಟ್ ಸಿಗ್ ಹೊರಟ್ಬಿಟ್ಟಿದ್ದೀನಿ ಹಾಗಾಗಿ ಇಂಥ ಆಪರೇಷನ್ದಲ್ಲಿ ಸ್ಟ್ರಿಕ್ಟ್ನೆಸ್ಸು ಡಿಸಿಪ್ಲಿನು ವಿಶ್ವಾಸಾರ್ಹತೆ ಭಾಳ ಇಂಪಾರ್ಟೆಂಟ್ ನಮ್ಮ ಮನಸ್ಸುಗಳನ್ನು ಕಂಟ್ರೋಲ್ ಮಾಡಬೇಕು ಇದು ಕುಮಿಂಗ್ ಆಪರೇಷನ್ ಸಮಯದಲ್ಲಿ ಈ ಥರ ಆಗ್ತಿರ್ತವೆ ಈ ಥರ ಕುಮಿಂಗ್ ಮಾಡಬೇಕು ಅಂತ ಇದು ಆ್ಯಂಟಿ ಟೆರರಿಸ್ಟ್ ಟೆರರಿಸ್ಟ್ ಹೋಗಿದ್ದ ವಿರುದ್ಧವಾಗಲಿ ನಕ್ಸಲೈಟ್ ವಿರುದ್ಧವಾಗಲಿ ವೀರಪ್ಪನಂಥ ಗ್ಯಾಂಗ್ ವಿರುದ್ಧವಾಗಲಿ ನಾವು ಯಾವಾಗ ಜಂಗಲ್ದಲ್ಲಿ ಆಪರೇಷನ್ ಮಾಡ್ತೀವಿ ಅವಾಗೆಲ್ಲ ಇವು ಅನುಸರಿಸ್ತಕ್ಕಂಥ ನೆನಪಿಡತಕ್ಕಂಥ ಸಂಗತಿಗಳಿವು ಇನ್ನು ಮೂರನೇದು ರೇಡು ಈ ರೇಡ್ಗೂ ಕೂಡ ಇನ್ಫಾರ್ಮೇಷನ್ ಬೇಕು ಇನ್ಫಾರ್ಮೇಷನ್ ಬರ್ತೈತೆ ಹೆಂಗೆ ಬರ್ತದೆ ಅಂತ ಹೇಳಿದ್ದೀನಿ ಇನ್ಫಾರ್ಮೇಷನ್ ಬಂದರೆ ನೆಕ್ಸ್ಟ್ ಇಂಟ್ರಾಕ್ಷನ್ ಹೆಂಗೆ ಮಾಡ್ಬೇಕು ಅಂತ ಹೇಳಿದ್ದೀನಿ ಅದ್ರ ಸ್ಟೆಪ್ ಮುಂದೆ ಹೋಗೋಣ ಇವಾಗ ರೇಡ್ ಹೆಂಗೆ ಇರ್ತೈತಿ ಆ್ಯಕ್ಚುಲಿ ರೇಡ್ ಅಂದರೆ ಏನು ಯಾವಾಗ ಮಾಡ್ತೀವಿ ನಮ್ಮ ದುಶ್ಮನಗಳ ಮೇಲೆ ನಾವು ರೇಡ್ ಮಾಡಬೇಕು ಅಂದರೆ ಯಾಕೆ ಮಾಡ್ತೀವಿ ಯಾಕಂದಮ್ಮ ಗೊತ್ತಿರ್ತೈತಿ ಆಲಂಬಾಡಿಯಿಂದ ಆ ಕಡೆ ಒಂದು ದೊಡ್ಡಿ ಇದೆ ಅಲ್ಲಿಗೆ ವೀರಪ್ಪ ಇವತ್ತು ಆಲಂಬಾಡಿಯಿಂದ ಒಂದು 10 ಜನ ಕರೆಸ್ತಾ ಇದ್ದಾನೆ ವೀರಪ್ಪ ಒಂದು 8 ಜನ ಗ್ಯಾಂಗ್ ಮೆಂಬರ್ಸು ಅವ್ನು ಕರ್ಕೊಂಬರ್ತಾನೆ ಅಲ್ಲಿ ಮೀಟಿಂಗ್ ಮಾಡ್ತಾನೆ ಅಥವಾ ಅಲ್ಲಿ ಟಿಕಣಿ ಹೊಡಿದಾನೆ ಇವತ್ತು ಅಲ್ಲಿ ಅದಾನೆ ಸರ್ ಇನ್ನೂ 8 ದಿವಸ ಇರ್ತಾನೆ ಇನ್ನೂ 1 ದಿವಸನ 2 ದಿವಸ ಇರ್ತಾನೆ ಅಷ್ಟರೊಳಗಾಗಿ ನಾನು ಅಲ್ಲಿಗೆ ಅಟ್ಯಾಕ್ ಮಾಡಬೇಕು ಅಟ್ಯಾಕ್ ಮಾಡಬೇಕಂದ್ರೆ ನಾನು ಯಾವ ಟೈಮಿಗೆ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯತೆ ಇದೆ ಸೂಕ್ತ ಟೈಮ್ ಏನು ಅಟ್ಯಾಕ್ ಮಾಡೋದಕ್ಕೆ ಅವನಿರ್ತಕ್ಕಂಥ ಜಾಗದ ಮಾಹಿತಿ ನನ್ನ ಹತ್ರ ಇದೆಯಾ ನನ್ನ ಹತ್ರ ಇಲ್ಲ ಅಂತಂದರೆ ಯಾರ ಹತ್ರ ಇದೆ ಅವನ ಬಗ್ಗೆ ಆದರೆ ಆ ಮಾಹಿತಿ ಜಾಗದ ಬಗ್ಗೆ ಅವನ ಬಗ್ಗೆ ತಿಳ್ಕೊಳ್ಬೇಕು ನಮ್ಮ ಹತ್ರ ನಮ್ಮನ ಹತ್ರ ಯಾರ ಹತ್ರ ಇದೆ ಅವ ಹೆಂಗಿದೆ ಅವ ಏನು ಹೇಳ್ತಾನೆ ತಿಳ್ಕೊಬೇಕು ಅಥವಾ ನನಗಿನ್ನೂ ಸಮಯ ಇದೆ ಅಂತಂದರೆ ನನ್ನ ಗುಪ್ತಚರನೊಬ್ಬರನ್ನ ಬಿಟ್ಬಿಟ್ಟು ಆ ಜಾಗಕ್ಕೆ ಇನ್ಫಾರ್ಮೆಂಟನ್ನು ಕರ್ಕೊಂಡೋಗಿ ಆ ಜಾಗ ನೋಡಿಕೊಂಡು ಹೆಂಗಿದೆ ಅಂತ ನೋಡಿಕೊಂಡು ಅದಕ್ಕೆ ರೆಕ್ಕೆ ಅಂತೀವಿ ನಾವು ರೆಕ್ಕೆ ಮಾಡೋದಂತೀವಿ ಅಂದರೆ ದಾಳಿಗಿಂತ ಪೂರ್ವದಲ್ಲಿ ಅದರದ್ದು ಸಂಶೋಧನೆ ಮಾಡೋದು ಹೆಂಗಿದೆ ಈ ಜಾಗ ಅವನಿರೋ ಜಾಗ ಉತ್ತರಕ್ಕೇನಿದೆ ದಕ್ಷಿಣಕ್ಕೇನಿದೆ ಪೂರ್ವಕ್ಕೇನಿದೆ ಪಶ್ಚಿಮಕ್ಕೇನಿದೆ ಅಲ್ಲಿ ಯಾಕೆ ಹೋಗಿದ್ದಾನೆ ಅವನು ಅಲ್ಲಿ ಅವನಿಗೆ ಪ್ರೊಟೆಕ್ಷನ್ ಏನಿದೆ ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡಿದ್ಮೇಲೆ ನನಗೊಂದು ಐಡಿಯಾ ಬರುತ್ತೆ ಹೇಗೆ ದಾಳಿ ಮಾಡಬೇಕು ಯಾವ ದಿಕ್ಕಿಂದ ಅಟ್ಯಾಕ್ ಮಾಡಬೇಕು ಯಾವ ದಿಕ್ಕಿನಲ್ಲಿ ನಾನು ಕಟ್ ಆಫ್ ಪಾರ್ಟಿ ಹಾಕಬೇಕು ಯಾವ ದಿಕ್ಕಿನಲ್ಲಿ ಕವರಿಂಗ್ ಪಾರ್ಟಿ ಇಡಬೇಕು ಅಟ್ಯಾಕ್ ಪಾರ್ಟಿ ಒಂದು ಬೇಕು ಕವರಿಂಗ್ ಪಾರ್ಟಿ ಒಂದು ಬೇಕು ಸ್ಟಾಪ್ ಪಾರ್ಟಿ ಒಂದು ಬೇಕು ಕಟ್ ಆಫ್ ಅಂತೀವಿ ಅದಕ್ಕೆ ಕಟ್ ಆಫ್ ಪಾರ್ಟಿ ಒಂದು ಬೇಕು ಈ ಮೂರು ಪಾರ್ಟಿ ಕವರಿಂಗು ಅಟ್ಯಾಕು ಸ್ಟಾಪ್ ಅಥವಾ ಕಟ್ ಆಫ್ ಈ ಮೂರು ಗ್ರೂಪ್ಗಳನ್ನು ರಚನೆ ಮಾಡಬೇಕು ಅಟ್ಯಾಕ್ನಲ್ಲಿ ಯಾರ್ಯಾರನ್ನ ಹಾಕಬೇಕು ಅದು ಹೇಗಿರಬೇಕು ಅದರದ್ದು ಇಂಪಾರ್ಟೆನ್ಸ್ ಏನು ಕವರ್ನವನು ಯಾವಾಗ ಆ್ಯಕ್ಟಿವ್ ಆಗಬೇಕು ಅವನ ಕೆಲಸ ಏನು ಕಟಪ್ನವನು ಯಾವಾಗ ಆ್ಯಕ್ಟಿವ್ ಆಗಬೇಕು ಅವನ ಕೆಲಸ ಏನು ಎಲ್ಲ ಬ್ರೀಫ್ ಮಾಡಿಬಿಡ್ತೀನಿ ಬ್ರೀಫು ಮಾಡಬೇಕು ಅಂದಮೇಲೆ ಇದನ್ನು ನಾನು ಕ್ಯಾಂಪ್ನಲ್ಲೇ ಮಾಡ್ಬೋದು
ಅಥವಾ ಕ್ಯಾಬಿನಲ್ಲಿ ಡಿಸ್ಕೋಸ್ ಮಾಡೋದು ಬೇಡ, ನಾನು ಅಲ್ಲಿ ಸ್ವಲ್ಪ ಸಾರ್ವಜನಿಕರು ಇದ್ದಾರೆ, ಇಲ್ಲ ನಡಿರಲಿ ಹುಡುಗರೇ ನಮ್ಮ ಗ್ರೂಪ್ ತೊಗೊಂಡು ಸುಮ್ಮನೆ ಹೋಗಿ ಬರೋನು, ಸ್ವಲ್ಪ ತಿರುಗೇಳಿ ಬರೋ ನಡಿರಿ ಅಂತೇಳಿ ಹೇಳಿಬಿಟ್ಟು ಆ ಡೆಸ್ಟಿನೇಷನ್ ಹತ್ತಿರ ಬಂದಾಗ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಕೂಡಿಸಿ ಆವಾಗ ನಂದು ಏನಿದೆ ಸೆಕ್ಯೂರಿಟಿ ಯಾಕೆ ಬಂದಿದ್ದೀನಿ ಅಂತ ಕಮಾಂಡರ್ ಇದ್ದವನು ಓಪನ್ ಮಾಡ್ತಾನೆ, ಈ ಕಾರಣಕ್ಕಾಗಿ ನಾವು ಬಂದಿದ್ದೀವಿ. ಸೊ ಆವಾಗಲ್ಲೇ ನೀನು ಅಟ್ಯಾಕ್ ಪಾರ್ಟಿನಲ್ಲಿರು, ನೀನು ಕವರಿಂಗ್ ಪಾರ್ಟಿನಲ್ಲಿರು, ನೀ ಕವರಿಂಗ್ ಪಾರ್ಟಿ ಕಮಾಂಡರು, ನೀ ಅಟ್ಯಾಕ್ ಪಾರ್ಟಿ ಕಮಾಂಡರು, ತನಗೆ ಯಾವ ಬೇಕು ಅಂತ ಡಿವೈಡ್ ಮಾಡ್ತಾನೆ, ನಕ್ಷೆ ಕೊಡ್ತಾನೆ, ಮ್ಯಾಪ್ ಕೊಡ್ತಾನೆ, ನೀ ಯಾವ ದಿಕ್ಕಿಂದ ಹೋಗಬೇಕು, ನೀನು ಇನ್ಫಾರ್ಮೆಂಟ್ ಇವ ಇವನಿಗೆ ಗೊತ್ತಿದೆ, ನೀನು ಯಾವ ದಿಕ್ಕಿಂದ ಹೋಗಬೇಕು, ರೇಡ್ ಯಾವ ದಿಕ್ಕಿಂದ ಆಗಬೇಕು, ಅಟ್ಯಾಕ್ ಯಾವ ದಿಕ್ಕಿಂದ ಆಗಬೇಕು ಅದು. ಸೊ ಆ ಥರ ಆದಾಗ ಆ ಅಡುಗುದಾಣವನ್ನು ಸುತ್ತಾಕಿ ಬಿಟ್ಟಿದ್ದೀನಿ ನಾನು, ಅಡುಗುದಾಣವನ್ನು ಯಾವ ದಿಕ್ಕಿಂದ ನಾನು ಅಟ್ಯಾಕ್ ಮಾಡ್ತೀನಿ, ಆ ದಿಕ್ಕಿನಿಂದ ಅಟ್ಯಾಕ್ ಆದಾಗ ಎಕ್ಕಡೆಯಿಂದ ಫೈರ್ ಬರುತ್ತೆ ಅಂತ ಗೊತ್ತಾಗುತ್ತೆ ನನಗೆ, ಈ ಕಡೆಯಿಂದ ಫೈರ್ ಬರ್ತಾ, ಹಿಂದಿಂದ ಫೈರ್ ಬರ್ತಾ, ಮುಂದಿಂದ ಫೈರ್ ಬರ್ತಾ, ರೈಟ್ಸಿಂದ ಬರ್ತಾ, ಲೆಫ್ಟಿಂದ ಬರ್ತಾ ಗೊತ್ತಾಗುತ್ತೆ. ಯಾವ ಕಡೆಯಿಂದ ಫೈರ್ ಬರ್ತದ ಆ ಕಡೆ ಉಡೋಕೆ ನೋಡೋಲ್ಲವ, ಯಾಕಡೆ ನೋಡ್ತಾನೆ ಅದನ್ನು ಬಿಟ್ಟು ಬೇರೆ ದಿಕ್ಕಿಗೆ ನೋಡ್ತಾನೆ, ಬೇರೆ ದಿಕ್ಕಿಗೆ ಎಲ್ಲ ಕುಂದಿಸ್ಬಿಟ್ಟಿದ್ದೀನಿ, ಕವರ್ ಇದೆ ನಮ್ಮದು ಕಂಪ್ಲೀಟ್ ಇದನ್ನು ಹಾಕಿ ಮುತ್ತಿಗೆ ಹಾಕಿಬಿಟ್ಟಿದ್ದೀನಿ, ಯಾವ ಕಡೆ ಹೋಗ್ತಾನೆ ಆ ಕಡೆ ಹೊಡಿತೀನಿ, ಈ ದಾರಿಗೆ ಬಂದರೆ ಇಲ್ಲಿ ಹೊಡಿತೀನಿ, ಆ ದಾರಿಗೆ ಅಲ್ಲಿ ಹೊಡಿತೀನಿ, ಆ ದಾರಿಗೆ ಅಲ್ಲಿ ಹೊಡಿತೀನಿ, ಒಟ್ಟಿನಲ್ಲಿ ಅವ್ರದೆಲ್ಲ ಮುಗಿಸ್ತೀನಿ. ಯಾರೋ ಒಂದಿಬ್ಬರು ಓಡಿ ಹೋದರು ಪಾರದ ಹೆಂಗೋ ಪಾರದ್ರದ ನನ್ನ ಗುಂಡು ತಲುಪಲಿಲ್ಲ ಅವನಿಗೆ ಅಂತಂದರೆ ಓಕೆ, ಅಂತೂ ಆಪ್ರೇಷನ್ ಸಕ್ಸಸ್ಫುಲ್ ಈ ಥರ ಇದ್ದರೆ ಡೆಫಿನೆಟ್ ಆಪ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ. ಇದಕ್ಕೆ ನಾವು ರೇಡ್ ಅಂತ ಕರಿತೀವಿ. ರೇಡ್ ಅಂದರೆ ಅಡುಗುದಾಣದ ಮೇಲೆ ದಾಳಿ ಮಾಡೋದು. ಸೊ ಇದು ನಾವು ಯಾರ ಮೇಲೆ ಟೆರರಿಸ್ಟ್ ಅನ್ರಿ ಇವರಪ್ಪಂಥ ಗ್ಯಾಂಗ್ ಅನ್ರಿ ಅವ್ರ ಮೇಲೆ ಜಂಗಲ್ನಲ್ಲಿ ವಾರ್ ಮಾಡ್ತಕ್ಕಂಥ ಪದ್ಧತಿ ಇದು. ಅಕಸ್ಮಾತ್ ನಾವು ಹೋಗುವಾಗ ನಮ್ಮ ಏರಿಯಾ ಹೇಗಿದೆ ಅಂತಂದರೆ ನಡುವೆ ಒಂದು ಹಳ್ಳ ಇದೆಪ್ಪ, ನಡುವೆ ಒಂದು ಹಳ್ಳ ಇದೆ, ಹಳ್ಳದಲ್ಲಿ ನೀರು ಭಾಳ ಆಳಿದೆ, ರಭಸದಿಂದ ಹರಿತಾ ಇದೆ, ಕಾಲು ನಡಿಗೆಯಲ್ಲಿ ನನಗೆ ದಾಟೋಕ್ಕಾಗಂಗಿಲ್ಲ, ನನ್ನ ಪಾರ್ಟಿ ಆ ಕಡೆ ಹೋಗಬೇಕು, ಯಾವುದೇ ಪರಿಸ್ಥಿತಿಯಲ್ಲಿ ಹೋಗಬೇಕು, ದಾಟೋಕ್ಕಾಗಂಗಿಲ್ಲ. ಅವಾಗ ನನ್ನ ಹತ್ರ ಏನಿದೆ ಸರಂಜಾಮು, ನನ್ನ ಹತ್ರ ರೋಪ್ ಇದೆ, ಎರಡು ಆ ಕಡೆ ಒಂದು ಮರ ಇದೆ, ಈ ಕಡೆ ಒಂದು ಮರ ಇದೆ, ಕಟ್ಟಬೇಕು, ಹೆಂಗೆ ಕಟ್ಟಬೇಕು, ಈಜು ಬರೋವನ್ನ ಬಿಡ್ತೀನಿ, ಹಾಗ ಬೀಸ್ ಯಾವ ಚೆನ್ನಾಗಿ ಈಜು ಬರೋವನ್ನ ಅವನು ಹೋಗಿಬಿಟ್ಟು ಅಲ್ಲಿ ಅಕ್ಕ ತೊಗೊಂಡು ಆ ಕಡೆ ಹೋಗ್ತಾನೆ, ಈ ಕಡೆಯಿಂದ ಕಟ್ತೀನಿ, ರೋಪ್ ಕ್ಲೈಂಬಿಂಗ್ ಮಾಡ್ತೀನಿ. ಸೊ ಈ ಟೀಮ್ಗೆ ರೋಪ್ ಕ್ಲೈಂಬಿಂಗ್ ಗೊತ್ತಿರಬೇಕು. ರೋಪ್ ಕ್ಲೈಂಬಿಂಗ್ ಅಂದರೆ ಹಗ್ಗ ಹತ್ಕೊಂಡು ಮೇಲೆ ಹತ್ತೋದು. ಮಂಕಿ ಕ್ರಾವ್ಲಿಂಗ್ ಗೊತ್ತಿರಬೇಕು. ಮಂಕಿ ಕ್ರಾವ್ಲಿಂಗ್ ಅಂತಂದರೆ ಇದು ಹಳ್ಳ, ಆ ಕಡೆ ಒಂದು ಕಂಬದೆ, ಈ ಕಡೆ ಒಂದು ಕಂಬದೆ, ಹಗ್ಗ ಕಟ್ಟಿದ್ದೀನಿ, ಈ ಹಗ್ಗ ಹಿಡ್ಕೊಂಡು ಜಾರಬೇಕು, ನಾನು ಎರಡು ಕಾಲು ಎರಡು ಕೈ ಹಿಡ್ಕೊಂಡು ದಾಟಬೇಕು. ಈ ಥರ ಟ್ರೈನಿಂಗ್ಗಳೆಲ್ಲ ಅಥವಾ ಅಲ್ಲಲ್ಲೆಲ್ಲ ಇದು ಅದಾವೆ, ಸ್ಟೆಪ್ಗಳದಾವೆ, ಅವನು ಹೆಂಗೆ ಜಂಪ್ ಮಾಡ್ಕೊಂಡು ಹೋಗಬೇಕು, ಈ ಅಲ್ಲೊಂದು ಸ್ಟೆಪ್ ಬಂಡೆ ಇದೆ, ಇಲ್ಲೊಂದು ಬಂಡೆ ಇದೆ, ಇಲ್ಲೊಂದು ಬಂಡೆ ಇದೆ, ಇವನ್ನ ಹೆಂಗೆ ಜಂಪ್ ಮಾಡ್ಕೊಂಡು ಹೋಗಬೇಕು. ಸೊ ಈ ತರಬೇತಿ ಎಲ್ಲ ಇರ್ತದೆ ನಿಮಗೆ. ಇದೇ ತರಬೇತಿಗೆ ಆ್ಯಂಟಿ ಟೆರರಿಸ್ಟ್ ತರಬೇತಿ ಅಥವಾ ಕಮಾಂಡರ್ ತರಬೇತಿ ಅನ್ನೋದು. ಈ ತರಬೇತಿ ಮಾಡಿದವನು ಅವನಿಗೆ ಆಲ್ರೆಡಿ ಸೆಲ್ಫ್ ಕಾನ್ಫಿಡೆನ್ಸ್ ಬಂದುಬಿಟ್ಟಿರ್ತೈತಿ, ಬಿಡೋದಿಲ್ಲ ನಾನು ಅಂತ. ಸೊ ಇದು ಟೋಟಲಿ ಈ ಥರ ಇಂಥ ಜನಗಳ ಮೇಲೆ ಪೊಲೀಸರು ದಾಳಿಗಳನ್ನು ಯಾವ ರೀತಿ ಮಾಡಬೇಕು, ತರಬೇತಿ ಏನೇನಿರಬೇಕು, ಹೆಂಗಿರಬೇಕು ಅನ್ನೋದು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇವಾಗ ನೀವು ಕೇಳ್ತಾ ಇದ್ದೀರಾ ತಮಿಳ್ನಾಡು ಎಸ್ ಟಿ ಎಫ್ ಕಮಾಂಡರ್ ವಿಜಯಕುಮಾರ್ ಸಾಹೇಬರು ಕಕುನ್ ಅಂತ ಒಂದು ಆಪರೇಷನ್ದಲ್ಲಿ ವೀರಪ್ಪನ್ನ ಅಂಬುಷ್ ಮಾಡಿ ಸಾಯಿಸಿದರು, ಅದು ಹೇಗೆ ಅಂತ ಕೇಳ್ತಾ ಇದ್ದೀರಾ. ಸೊ ಇದು ಪೊಲೀಸ್ ಆಪರೇಷನ್ದು ಒಂದು ಭಾಗ ಆಗಿದೆ ಅಂತಲೇ ಹೇಳಬೇಕಾಗತ್ತೆ. ಆದರೆ ಕೆಲವೊಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಏನಾಗಿರಬಹುದು ಅಂತಕ್ಕಂಥದ್ದು ಸ್ವಲ್ಪ ಸಂಶಯಾಸ್ಪದವಾಗಿ ಕಾಣಿಸುತ್ತೆ. ಯಾಕಂತಂದರೆ ಅವ್ರು ಎಲ್ಲಿ ನೋಡಿದ್ರೂ ಕೂಡ ಅವ್ರು ಏನು ಹೇಳ್ತಾರಂತಂದರೆ ವೀರಪ್ಪನ್ ಅವನ ಜೊತೆಯಲ್ಲಿ ಮೂರು ಜನ, ಈ ನಾಲ್ಕು ಜನಗಳು ಒಂದು ಆಂಬ್ಯುಲೆನ್ಸ್ನಲ್ಲಿ ಹೆಲ್ತ್ ಪ್ರಾಬ್ಲಮ್ ಸಲುವಾಗಿ ಧರ್ಮಪುರಿ ಕಡೆ ಹೊರಟಿದ್ದಾರೆ. ಈ ಮೆಸೇಜು
STF head Vijay Kumar avarige sikkibidtu avaru immediate agi karyatatpararagi elli attack madbeku ambulance 100% guarantee message anta avarige confirm aitu adu ellige bartate anta confirm aitu ellinda horatide anta confirm aitu in between adu Dharmapuri talapakinta madalu ಅದನ್ನು ನಾನು ಅಟ್ಯಾಕ್ ಮಾಡಬೇಕು ವೀರಪ್ಪನ ಕತೆ ಅವತ್ತು ಮುಗಿಸ್ಬೇಕು ಅಟ್ಯಾಕ್ ಮಾಡಿ ಸಾಯಿಸ್ಬೇಕು ಅಂತಕ್ಕಂಥದ್ದೊಂದು ನಿರ್ಧಾರಕ್ಕೆ ಅವ್ರು ಬಂದು ಇಮಿಡಿಯೇಟ್ಲಿ ರೆಡಿಯಾಗಿ ಅವ್ರಿಗೆ ಸೂಕ್ತ ಜಾಗ ಸಿಕ್ಕಿದ್ದು ಅಂತಂದರೆ ಪಾಪರಪಟ್ಟಿಯಲ್ಲಿ ಪಾಪರಪಟ್ಟಿಗೆ ಬಂದು ಕೂಡಲೇ ಇನ್ನೊಂದು ಹೇಳ್ತಾರೆ ಅವರು ಅದರಲ್ಲಿ ಇದ್ದಂಥ ಡ್ರೈವರು ನಮ್ಮ ಪೊಲೀಸ್ನವನೇ ತಮಿಳ್ನಾಡು ಪೊಲೀಸು ಇಷ್ಟೆಲ್ಲ ಇದ್ದ ಮೇಲೆ ಇವರು ಡ್ರೈವರ್ನೇ ಆಂಬ್ಯುಲೆನ್ಸ್ ತೊಗೊಂಡೋಗ್ಬಿಟ್ಟು ಕರ್ಕೊಂಬರ್ತಾ ಇದ್ದಾನೆ ಅನ್ನೋದನ್ನು 100% ಗ್ಯಾರಂಟಿ ಆಯ್ತು ಇಲ್ಲಿ. ಸೊ ಏನು ಇಲ್ಲಿ ಏನು ಸಮಸ್ಯೆ ಯಾಕೆ ಬರ್ತದಪ್ಪ ಅಂತಂದರೆ ಇವ್ರಿಗೆ ಅವನ ಕಾಡಿನಲ್ಲಿ ಅಡುಗುದಾಣ ಸಿಕ್ಕಿಲ್ಲ. ಆಂಬ್ಯುಲೆನ್ಸ್ ಬರೋದ ಮೆಸೇಜ್ ಸಿಕ್ಕಿದೆ, ಅವನ ಅಡುಗುದಾಣ ಸಿಕ್ಕಿಲ್ಲ. ಅಡುಗುದಾಣ ಎಲ್ಲಿಂದನೇ ಕರ್ಕೊಂಬರ್ತಾರೆ ಅಂತೇಳ್ಬಿಟ್ಟು ಅಷ್ಟೇ ಇದೆ. ಸೊ ಇಲ್ಲಿ ವೀರಪ್ಪನ ಮನಸ್ಥಿತಿಯನ್ನು, ವೀರಪ್ಪನ ಇಲ್ಲಿವರೆಗೂ ಅವನು ಯಾವ ಥರದ ವ್ಯಕ್ತಿ, ಯಾವ ಥರದ ಮೆಂಟಾಲಿಟಿ ವ್ಯಕ್ತಿ ಅಂತೇಳ್ಬಿಟ್ಟು ಅವನ ಹತ್ತಿರದಿಂದ ನೋಡಿದವರಾಗಲಿ, ಆಪರೇಷನ್ದಲ್ಲಿದ್ದಂಥ ಅಧಿಕಾರಿಗಳಾಗಲಿ, ಅಥವಾ ಇಲ್ಲಿವರೆಗೂ ಅರೆಸ್ಟ್ ಆಗಿರತಕ್ಕಂಥ ಅವನ ಸಹಚರರ ಬಾಯಿಂದ ಕೇಳಿದ್ದಾಗಲಿ ವೀರಪ್ಪನ ಯಾವ ರೀತಿ ಅವನ ವೀರಪ್ಪಂದು ಒಂದು ಹ್ಯಾಬಿಟ್ ಏನಪ್ಪ ಅಂತಂದರೆ ಅವನು ಮೊದಲೇ ಹೇಳಿಟ್ಟಿದ್ದವ. ಅದು ಅವ್ರ ಗ್ಯಾಂಗ್ ಮೆಂಬರ್ಸ್ಗೆ ಎಲ್ಲರಿಗೂ ಗೊತ್ತು, ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಪೊಲೀಸರ ಕೈಯಲ್ಲಿ ಸಾಯೋದಿಲ್ಲ, ನಾನು ಎಷ್ಟೇ ತಿದ್ದರೂ ಕೂಡ ಫಾರೆಸ್ಟ್ನಲ್ಲೇ ನನ್ನ ಜೀವ ಹೋಗಬೇಕು, ನನ್ನಲ್ಲಿ ಶಕ್ತಿ ಇರೋವರೆಗೂ ನಾನು ಹೋರಾಟ ಮಾಡ್ತೀನಿ. ನಾ ಸಾಯೋದು ಯಾವಾಗ ಅಂತಂದ್ರೆ ನಾ ಪೂರ್ತಿ ಶಕ್ತಿ ಆದಮೇಲೆ ಅದು ಆಟೋಮೆಟಿಕ್ ನಾನಿಂದ ನಾನೇ ಸಾಯ್ತೀನೋ ಅಥವಾ ಪೊಲೀಸರ ಗುಂಡಿಂದ ಸಾಯ್ತಾನೋ, ಒಟ್ಟಿನಲ್ಲಿ ಪೊಲೀಸರ ಕೈಯಲ್ಲಿ ನಾನು ಸಿಗೋದಿಲ್ಲ. ಒಂದು ಹಂತದಲ್ಲಿ ಪೊಲೀಸರ ಗುಂಡಿಂದ ಸಾಯೋದಿಲ್ಲ ಅಂತ ಹೇಳಿದ್ದ, ಅವರು ಹೊಡಿತಾರೆ ಅಂದ್ರೆ ನಾನೇ ಹೊಡ್ಕೊಂಡು ಸಾಯ್ತೀನಿ ಅಂತ ಹೇಳಿದಾರೆ ಅಂತ ಹೇಳ್ತಾರೆ. ಅಂಥ ಒಂದು ಡಿಟರ್ಮಿನ್ ಮಾಡಿದಂಥ ವ್ಯಕ್ತಿ ಆಂಬ್ಯುಲೆನ್ಸ್ನಲ್ಲಿ, ಪ್ರೈವೇಟ್ ಆಂಬ್ಯುಲೆನ್ಸ್ನಲ್ಲಿ ಕಣ್ಣು ಆಪರೇಷನ್ಗೆ ಬರೋದಕ್ಕೆ ಸಾಧ್ಯತೆ ಇಲ್ಲ, ಭಾಳ ಕಡಿಮೆ, ಭಾಳ ಭಾಳ ಕಡಿಮೆ. ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು, ಅಕಸ್ಮಾತ್ ಅವನು ಒಪ್ಕೊಂಡಿದ್ದಾನೆ ಅನ್ನಿ, ಅವನದು ಸಹಚರ ಅದನ್ನಲ್ಲ ಇನ್ನೊಬ್ಬ ಯಾರೋ ಸೇತುಕುಳಿ ಗೋವಿಂದ, ಇಂಥ ವಿಷಯದಲ್ಲಿ ವೀರಪ್ಪನಿಗಿಂತ ಭಾಳ ಬುದ್ಧಿವಂತವ. ಯಾರನ್ನ ಹೆಂಗೆ ನಂಬಬೇಕು, ಹೊರಗಲವರು ಬಂದ್ರೆ ಅವ್ರನ್ನ ಹೆಂಗೆ ನೋಡಬೇಕು, ಯಾವ ದೃಷ್ಟಿಯಲ್ಲಿ ಇಟ್ಕೋಬೇಕು, ಅವನ ಮೇಲೆ ಯಾವ ರೀತಿ ಕಣ್ಣಿಡಬೇಕು, ಅವನು ಹೆಂಗೆ, ಅವನ ಕ್ಯಾರೆಕ್ಟರ್ಸ್ ಹೆಂಗೆ, ಅವನ ಗುಣಗಳು ಹೆಂಗೆ, ಅವನು ಯಾತಕ್ಕೆ ಬಂದು ಸೇರಿದ್ದಾನೆ ಇಲ್ಲಿ. ಯಾಕಂತಂದರೆ ಇವ್ರು ಹೋದವರು ಇದಕ್ಕೆ ಇನ್ಫಿಲ್ಟ್ರೇಷನ್ ಅಂತಾರೆ. ಅವ್ರು ಸಾಹೇಬರು ಹೇಳ್ತಾ ಇರೋದು ನಮ್ಮ ಡ್ರೈವರ್ನ ಪೊಲೀಸ್ ಡ್ರೈವರ್ನ ಅವ ಅಂತ ಹೇಳ್ತಾರೆ. ಪೊಲೀಸ್ ಡ್ರೈವರ್ನ ಕರ್ಕೊಂಬರ್ತಾನಂದ್ರೆ ಪೊಲೀಸ್ ಡ್ರೈವರು ಇನ್ಫಿಲ್ಟ್ರೇಟ್ ಆಗಿದ್ದ, ಅಂದರೆ ಗ್ಯಾಂಗ್ನಲ್ಲಿ ಅವನು ಸೇರಿದ್ದ ಅಂತ. ಇನ್ಫಿಲ್ಟ್ರೇಷನ್ ಹೇಗಾಗ್ತಾರೆ, ಸಾಧ್ಯತೆ ಇದೆ. ಆರ್ಮಿನಲ್ಲಿನೂ ಕೂಡ ಇನ್ಫಿಲ್ಟ್ರೇಷನ್ ಅಂತಂದರೆ ನಾನು ಪೊಲೀಸು, ಅದು ವೀರಪ್ಪನ ಗ್ಯಾಂಗು, ನಾನು ಪೊಲೀಸ್ ಅನ್ನೋದು ಗೊತ್ತು ಆಗಲಾರ್ದಂಗೆ ಬಿಹೇವ್ ಮಾಡಿ ನಾನು ನಿಮ್ಮ ಜೊತೆ ಸೇರ್ತೀನಿ, ನಾನು ನಿಮ್ಮ ಗ್ಯಾಂಗ್ಗೆ ಸೇರ್ತೀನಿ ಅಂತ ಸೇರಿಕೊಂಡು ಅವನಿರ್ತಕ್ಕಂಥ ಅವನ ಇನ್ಫಾರ್ಮೇಷನ್ಗಳನ್ನು ಯಾವುದೇ ಒಂದು ಟೆಕ್ನಿಕಲ್ ಇದರಲ್ಲಿ ಇವ್ರಿಗೆ ಕೊಡ್ತಿರ್ತಾನವ, ಇದಕ್ಕೆ ಇನ್ಫಿಲ್ಟ್ರೇಷನ್ ಅಂತಾರೆ. ಆದರೆ ನನ್ನ ವ್ಯಕ್ತಿಯನ್ನು ನನ್ನ ವಿರೋಧಿ ಗ್ಯಾಂಗ್ನಲ್ಲಿ ಸೇರಿಸೋದು ಗೊತ್ತಾಗಲಾರ್ದಂಗೆ ಇಲ್ಲಿ ಹಂಗಾಗಿದೆ ಅಂತ ಹೇಳ್ತಾರೆ. ಹಂಗಾಗಿರಲೇಬೇಕಂದ್ರೆ ಅವರು ಡ್ರೈವರು, ಅವನು ಪೊಲೀಸ್ ಡ್ರೈವರು ಅಂತ ಹೇಳ್ತಾರೆ. ಇನ್ಫಿಲ್ಟ್ರೇಷನ್ ಆಗೋದಕ್ಕೆ ಯೂರೋಪನ್ ಗ್ಯಾಂಗ್ನಲ್ಲಿ ಇನ್ಫಿಲ್ಟ್ರೇಷನ್ ಆಗೋದಕ್ಕೆ ಸಾಧ್ಯತೆ ಇದೆಯಾ, ಯಾತಕ್ಕೆ ಬೇಕು ಯೂರೋಪನಿಗೆ ಇನ್ಫಿಲ್ಟ್ರೇಷನ್ ಆಗೈತೆ ಅಂತಂದರೆ ಬೇರೆ ಕಡೆ ಇದ್ದ ಅಂತ ಅವನು ಹೈಡೌಟ್ ಎಲ್ಲಿತ್ತು ಅಂತ ಹೇಳೋಂಗಿಲ್ಲ. ಅವರು ಅವನ ಹೈಡೌಟು ಎಲ್ಲಿತ್ತು ಅಂತ ಹೇಳೋಂಗಿಲ್ಲ. ಅದು ಹೇಳಬೇಕು, ಹೇಳಿದರೆ ಓಕೆ ಇಂತಲ್ಲಿ ಹೈಡೌಟ್ ಇತ್ತು, ಅವ ಅಂತ ಆ ಜಾಗದಲ್ಲಿ ಇದ್ದ, ಆ ಜಾಗದಲ್ಲಿ ಅವನಿಗೆ ನಾವು ನಮ್ಮವನು ಅವನು ಇಂಥ ಸಹಚರ
ನಿನ್ನ ಗುಂಪಿನ ನಾನು ಸೇರ್ತೀನಿ ಅಂತ ಹೋದಾವ ಅಂತ ಹೋದವನು ಅವನು ಬಹಳ ಧೈರ್ಯವಂತ ಇರಬೇಕು ಅವ ಮಾನಸಿಕವಾಗಿ ಭಾರಿ ಗಟ್ಟಿ ಇರಬೇಕು ಎಲ್ಲಿ ಕೊಟ್ಟು ತೋರಿಸ್ಕೋಬಾರ್ದವ ನಾನು ಪೊಲೀಸ್ ಅಂತ ಅಷ್ಟೊಂದು ಗಟ್ಟಿ ಮನುಷ್ಯರಬೇಕು ಹಂಗಿದ್ದ ವ್ಯಕ್ತಿ ಯಾರು ಯಾರು ಆ ಪೊಲೀಸ್ ಯಾರು ಅಂತ ಹೇಳ್ತಾ ಇಲ್ಲ ಅವರು ಅವರ ಹೆಸರು ಡ್ರೈವರ್ ಹೆಸರು ಹೇಳ್ತಾರೆ ಯಾರು ಅಂತ ಹೇಳ್ತಾ ಇಲ್ಲ ಇನ್ಫಿಲ್ಟ್ರೇಷನ್ ಆದಮೇಲೆ ಅವನ ಮಾತನ್ನು ಎಷ್ಟರ ಮಟ್ಟಿಗೆ ನಂಬುತ್ತಾನೆ ಇವ ಹೆಂಗೆ ನಂಬಿಸ್ತಾನೆ ಪಕ್ಕದಲ್ಲಿ ಸೇತುಕುಳಿ ಗೋವಿಂದದಾನೆ ಅವ ಏನು ಅರ್ಥ ಮಾಡ್ಕೋತಾನೆ ಅವನ ನಂಬಿಬಿಟ್ಟು ಈ ನಾಲ್ಕು ಜನನ ಸೇರಿಬಿಟ್ಟು ಆಂಬ್ಯುಲೆನ್ಸಲ್ಲಿ ಬರ್ತಾರೆ ಅಂತಂದರೆ ಟ್ರೀಟ್ಮೆಂಟ್ ಬೇಕಾಗಿದೆ ಯಾರಿಗೆ ವೀರಪ್ಪ ಒಬ್ಬನಿಗೇನೆ ವೀರಪ್ಪನ ಇಂಟೆನ್ಷನ್ ಏನು ಸೇತುಕುಳಿ ಗೋವಿಂದ ನಾ ಸತ್ತರೆ ಮುಂದೆ ನೀನು ಅವಿಬ್ಬರು ಒಂದೇ ಸಲ ಸಾಯೋದ್ಬೇಡ ಅವಶ್ಯಕತೆ ಇಲ್ಲೇ ನನ್ನ ಜೊತೆ ನೀವು ಬರೋದು ನೀನು ಇದರ ಚಂದ್ರೇಗೌಡನ ಸೇತುಮಣಿ ಅವ ಇನ್ನೊಬ್ಬ ಈ ನೆನಪಾಯ್ತು ನೋಡಿ ಅವನ ಹೆಸರು ಸೇತುಮಣಿ ನಾಲ್ಕನೇ ವ್ಯಕ್ತಿ ಸೇತುಮಣಿ ನಾನು ಸೇತುಮಣಿನೋ ಚಂದ್ರೇಗೌಡನೋ ತೊಗೊಂಡು ಹೋಗ್ತೀನಿ ಆಯಿತು ಆಂಬ್ಯುಲೆನ್ಸ್ ಹೋಗಿ ನಿರ್ಧಾರ ಮಾಡಿ ನಾನು ಹೋಗ್ತೀನಿ ನನ್ನ ಕಣ್ಣು ಆಪ್ರೇಷನ್ ಅಷ್ಟೊಂದು ಅವಶ್ಯಕತೆ ಇದೆ ಅವ ಮೊದಲಿಂದ ಡಾಕ್ಟರ್ ಕರೆಸ್ತಿದ್ದ ಫಾರೆಸ್ಟಿಗೆ ಕರೆಸ್ತಿದ್ದವ ವೀರಪ್ಪ ಡಾಕ್ಟರ್ನು ಫಾರೆಸ್ಟ್ ಹೋಗಿ ಟ್ರೀಟ್ಮೆಂಟ್ ಕೊಟ್ಟದ್ದು ಉದಾಹರಣೆಗಳು ಬೇಕಾದಷ್ಟು ಸಂದರ್ಭಗಳಿದ್ದಾವೆ ಇವನೇ ಅವ್ರ ಡಾಕ್ಟರ್ ಧರ್ಮಪುರಿ ಡಾಕ್ಟರ್ ಎಲ್ಲಿರ್ತಿದ್ದ ಅದು ಹತ್ತಿರದ ಕಾಡಿಗೆ ಹೋಗಿ ಅಲ್ಲಿ ಕರೆಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡಾನೆ ಸಾಕಷ್ಟು ಸಾವಿರ ಟ್ರೀಟ್ಮೆಂಟ್ ತೊಗೊಂಡಾನೆ ಟ್ರೀಟ್ಮೆಂಟ್ ಕೊಡಿಸಿದಾನೆ ಅವನು ಟ್ರೀಟ್ಮೆಂಟ್ ಕೊಟ್ಟಾನೆ ಡಾಕ್ಟ್ರು ವಯ್ಯಾಪುರಿ ಅಂತ ಧರ್ಮಪುರಿ ಡಾಕ್ಟರು ಹಳಪ ಫೇಮಸ್ ಡಾಕ್ಟ್ರು ಅವಾಗ ಇನ್ನೂ ಈ ವೀರಪ್ಪಂದಿದ್ದ ಹಾವಳಿ ಸ್ಟಾರ್ಟ್ ಆಗಿದ್ದ ಮೊದಲು ಎಷ್ಟೇ ಪ್ರಾರಂಭ ಆಗಿದ ಮೊದಲು ಸಾಕಷ್ಟು ಸಲ ಗೋಪಿನಾಥ ಬಂದಿದ್ದಾನವ ಗೋಪಿನಾಥಮ್ದಲ್ಲಿ ಬೇರೆ ಬೇರೆ ಜನರಿಗೂ ಟ್ರೀಟ್ಮೆಂಟ್ ಕೊಟ್ಟಾನವ ಆದರೆ ಅಲ್ಲಿ ಅವನು ಫೇಮಸ್ ಡಾಕ್ಟ್ರು ಆಮೇಲೆ ಆವಾಗ ಅಲ್ಲೆಲ್ಲೆಲ್ಲೇ ಊರೂರು ತಿರುಗ್ತಿದ್ದವ ಹೆಚ್ಚುಕೆ ಇಲ್ಲಿ ಗ್ಯಾಂಗಿ ಬರಬೇಕಾದ್ರೆ ಇಲ್ಲಿ ಗೋಪಿನಾಥಮ್ ಗೋಪಿನಾಥ ಸುತ್ತಲ್ ಬರಬೇಕಾದ್ರೆ ಇದೇ ಕಾರಣಕ್ಕೆ ಬರ್ತಿದ್ದವ ತೋರಿಸೋದು ಊರೂರು ತಿರುಗೋ ಡಾಕ್ಟ್ರು ಆದರೆ ಒಳ್ಳೆ ಡಾಕ್ಟ್ರ್ ಅವ ಭಾಳ ಫೇಮಸ್ ಡಾಕ್ಟ್ರು ಆದರೆ ಅವನು ಕಣ್ಣಿನ ಡಾಕ್ಟರ್ ಅಲ್ಲ ಅವನು ಅವನ ಸಹಾಯದಿಂದ ಹೋಗ್ತಿರ್ಬೇಕು ಬಹುಶಃ ಅಲ್ಲಿಗೆ ಕಣ್ಣು ಆಪ್ರೇಷನ್ ಮಾಡೋ ಡಾಕ್ಟರ್ ಅಲ್ಲವ ಸೊ ಆ ಥರ ಇದ್ದ ಮನುಷ್ಯ ಇವಾಗ ಹಿಂಗೆ ನೇರವಾಗಿ ಹೋಗ್ತಾನೆ ಅಂತಂದರೆ ನಂಬೋಕ್ಕಾಗೋದಿಲ್ಲ ಅದು ಅದು ನಾಲ್ಕು ಮಂದಿ ತೊಗೊಂಡು ಯಾಕೆ ಹೋಗ್ತಾನೆ ಒಬ್ಬನೇ ಯಾರನ್ನ ಸೇತುಮಣ್ಣಿನೋ ಅಥವಾ ಚಂದ್ರೇಗೌಡನೋ ಒಬ್ಬನ ಕರ್ಕೊಂಡು ನಡೆಯಪ್ಪ ಅಂತ ಹೇಳೋದು ನೀವು ಇಲ್ಲೇ ಇರಿಬ್ರು ನನಗೇನಾರ ಜೀವಕ್ಕಲ್ಲಿ ತೊಂದರೆ ಆಯಿತು ಅಂತಂದರೆ ನೀನು ಮುಂದೆ ಚಾರ ತೊಗೋಬೇಕು ಹೆಂಗಾರ ಮಾಡು ನೀನು ತಗೋ ನನ್ನ ಹತ್ರ ದುಡ್ಡು ಇಷ್ಟು ನಿನಗೆಲ್ಲ ಗೊತ್ತಿಲ್ಲೋ ದುಡ್ಡೆಲ್ಲ ಖರ್ಚು ಮಾಡಿರಲಿಲ್ಲವ ಯಾಕಂದರೆ ರಾಜ್ಕುಮಾರ್ ಅಂತ ಸಿಕ್ಕಿತ್ತು ದುಡ್ಡು ಎಲ್ಲರಿಗೂ ಗೊತ್ತಿದೆ ಅದು ಇದೇನು ನೋ ಸೆಕ್ಯೂರಿಟಿ ಏನೂ ಇಲ್ಲ ಇದರಲ್ಲಿ ರಾಜ್ಕುಮಾರ್ ಕಿಡ್ನಾಪ್ ಮಾಡಿದ ರ್ಯಾನ್ಸಮ್ಗಾಗಿ ಮಾಡಿದ್ದ ಆ ರ್ಯಾನ್ಸಮ್ ತಲುಪಿದೆ ಅಂತ ಇದು 100% ಗ್ಯಾರಂಟಿ ಅದು ಎಲ್ಲರೂ ಹೇಳಿದ್ದಾರೆ ಕೊಟ್ಟಿದ್ದಾರೆ ಅಂತ ಹಂಗಿರುವಾಗ ಆ ದುಡ್ಡು ಐತೆ ಒಂದು ಅದು ದುಡ್ಡು ಐತಿ ಮೊದಲು ಸಾಕಷ್ಟು ಗಂಧದ ಮರ ದುಡ್ಡು ಐತಿ ಸಾಕಷ್ಟು ಕಿಡ್ನಾಪ್ ಮಾಡಿದ್ದಂಗೆ ಅವನ ಎಂಥ ಅವನು ತಮಿಳ್ನಾಡಿನ ಕೊರಿ ಅಲ್ಲಿನೂ ದುಡ್ಡು ತೊಗೋತಿದ್ದ ಕರ್ನಾಟಕದ ಕೊರಿಗಳು ದುಡ್ಡು ತೊಗೋತಿದ್ದ ಬೇಕಾದಷ್ಟು ಇದನ್ನು ಮಾಡಿದ್ದಾನೆ ಸಾಕಷ್ಟು ದುಡ್ಡಿದೆ ಅವ್ನು ಇತ್ತು ಅವನ ಹತ್ರ ಆ ದುಡ್ಡು ಎಲ್ಲಿದೆ ಅಂತ ಹೇಳ್ಬಿಟ್ಟು ಅವನೊಬ್ಬನಿಗೆ ಗೊತ್ತು ಅವನ ದೊರಸ್ವಾಮಿಗೆ ಇನ್ನು ತೇತುಕುಳಿ ಗೋವಿಂದನಿಗೆ ತಪ್ಪಿದ್ರೆ ದೊರಸ್ವಾಮಿಗೆ ಗೊತ್ತಿದ್ದು ದೊರಸ್ವಾಮಿ ಆಲ್ರೆಡಿ ಸತ್ತಿದ್ದಾನೆ ಸೊ ಇವನಿಗೆ ಹೇಳ್ತಿದ್ದ ನೀನಿಗೆ ಎಲ್ಲ ಗೊತ್ತಿದೆ ನನ್ನ ಪಂಟ ಕಾಸ ಶಿಷ್ಯ ನೀನು ನಾವು ಪ್ರಾರಂಭದಿಂದಲೂ ಇಬ್ಬರು ಅದೀವಿ ಸೊ ಗ್ಯಾಂಗನ್ನು ಯಾವ ರೀತಿ ಕಟ್ಟಬೇಕು ಅವ್ರಿಗೆ ಯಾವ ರೀತಿ ತರಬೇತಿ ಕೊಡಬೇಕು ಮಾನಸಿಕವಾಗಿ ಹೆಂಗೆ ತಯಾರು ಮಾಡಬೇಕು ನಿನಗೆಲ್ಲ ಗೊತ್ತಿದೆ ನೀನು ಕಟ್ಟು ನನಗೆ ಯಾರು ಮೋಸ ಮಾಡಿದ್ದಾರೆ ಅವ್ರನ್ನ ಬಿಡಬೇಡ ಇಷ್ಟಾದರೂ ಮಾಡಿ ಹೋಗ್ತಿದ್ದಾವೆ ಗ್ಯಾರಂಟಿ 100% ಹೆಲ್ತ್ ಹೇಗಿತ್ತು ಅಂತಂದರೆ ಅವನಿಗೆ ಅವನಿಗೆ ನಾನು ಜಾಸ್ತಿ ದಿವಸ ಬದುಕುದಿಲ್ಲ ಅಂತ ಗೊತ್ತಾಗ್ಬಿಟ್ಟಿತ್ತು ಅವನಿಗೆ ಕಣ್ಣಿನ ಪ್ರಾಬ್ಲಮ್ ಒಂದೇ ಅಲ್ಲ ಬೇರೆ ಬೇರೆ ಹೆಲ್ತ್ ಇಶ್ಯೂನೂ ಪ್ರಾಬ್ಲಮ್ ಇತ್ತು ಅವನಿಗೆ ಅದ್ರ ಸಲುವಾಗಿ ಅವನು ಕರಿಕೋತಿ ರಕ್ತ ಕುಡಿತಿದ್ದ ಕರಿಕೋತಿ ರಕ್ತ ವಿಶೇಷವಾಗಿ ಅಸ್ತಮಕ್ಕೆ ಜಾಸ್ತಿ ಇದು ಅದು ಅಂದರೆ ಅದು ಸ್ವಲ್ಪ ಅದರಿಂದ ಟ್ರೀಟ್ಮೆಂಟು ಅದರಿಂದ ಅಸ್ತಮ ಕಡಿಮೆ ಆಗ್ತದೆ ಸ್ವಲ್ಪ ಅಸ್ತಮ ಪೇಷಂಟ್ ಅವ ಇಷ್ಟು ಮಾತ್ರ ಕರೆ ಅದ್ರ ಸಲುವಾಗಿ ಸಿಗರೇಟ್ಸ್ ಎತ್ತಿದ್ದಿಲ್ಲ ಅನ್ನೋದನ್ನು ಇರ್ಬೋದು ಬಹುಶಃ ಅಸ್ತಮ ಆದರೆ ಅವನು ಸ್ವಲ್ಪ ಅಸ್ತಮ ಪೇಷಂಟ್ ಇದ್ದವ 17 ವರ್ಷ ಆದಾಗ ತೀರ್ಕೊಂಡ 56 ಅವನು 17 56 ಅಂತ ಹೆಚ್ಚು ಕಡಿಮೆ 35 ವರ್ಷ
ಮೂವತ್ತಾರು ವರ್ಷ ಕಾಡಿನಲ್ಲಿ ಜೀವನ ಮಾಡಿದವನು ಇದೇ ಕಾಡಿನಲ್ಲಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.